ನಿರ್ಮಿತಿ ಯೋಜನಾ ಮಾಜಿ ನಿರ್ದೇಶಕ ವಾಸುದೇವ್ರವರು ನಡೆಸಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಬಯಲಾಗ್ತಾ ಇದೆ ನೋಡ್ತಾ ಇದ್ದೀರಾ ವಾಸುದೇವರವರ ನಿವಾಸ ಇದಿಷ್ಟೇ ಅಲ್ಲ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಫ್ಲಾಟ್ ಹೊಂದಿದ್ದಾರೆ ವಾಸುದೇವ್ ತಮ್ಮ ಹೆಂಡತಿ ಮಕ್ಕಳು ಎಲ್ಲರ ಹೆಸರಲ್ಲೂ ಕೂಡ ಫ್ಲಾಟ್ ಖರೀದಿ ಮಾಡಿದ್ದಾರೆ ಒಟ್ಟು ಬೆಂಗಳೂರು ಸುತ್ತಮುತ್ತ ಇಪ್ಪತ್ತೆಂಟು ಫ್ಲಾಟ್ಗಳನ್ನು ಹೊಂದಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಅದಲ್ಲದೇ ಎಂಟು ಸೈಟ್ ಅಂತೆ ನೆಲಮಂಗಲ ಹಾಗೂ ಮಾಗಡಿ ರೋಡಲ್ಲಿ ಒಟ್ ಒಟ್ಟು ಹತ್ತು ಎಕರೆ ಇಪ್ಪತ್ತು ಗುಂಟೆ ಕೃಷಿ ಜಮೀನು ಇನ್ನೂರೈವ ಎಂಟುನೂರೈವತ್ತು ಗ್ರಾಮ್ ಚಿನ್ನಾಭರಣ ಹದಿನೈದು ಲಕ್ಷ ಕ್ಯಾಶು ತೊಂಬತ್ತೆಂಟು ಲಕ್ಷ ಬೆಲೆ ಬಾಳುವ ಗೃಹೋಪಯೋಗಿ ವಸ್ತುಗಳು ಇವೆಲ್ಲವೂ ಪತ್ತೆಯಾಗಿದೆ ಅಷ್ಟೇ ಅಲ್ಲ ಒಲ್ವೋ ಕಾರು ಮರ್ಸಿಡೀಸ್ ಸ್ಪೆನ್ಸು ಎಲ್ಲವೂ ಪತ್ತೆಯಾಗಿದೆ ಇದು ನಿರ್ಮಿತಿ ಯೋಜನಾ ಮಾಜಿ ನಿರ್ದೇಶಕ ವಾಸುದೇವ್ ಅವರು ಬೆವರು ಸೂರಿಸಿ ದುಡಿದಿರ್ತಕ್ಕಂಥ ಆಸ್ತಿ ಪಾಸ್ತಿ ಅವ್ರಿಗೇನು ಸಂಬಳ ಬರುತ್ತೆ ಆ ಸಂಬಳದಲ್ಲಿ ಉಳಿಸಿ ಅದಕ್ಕೊಂದು ಸ್ವಲ್ಪ ಸಾಲ ಮಾಡಿ ಇಪ್ಪತ್ತೆಂಟು ಫ್ಲ್ಯಾಟನ್ನು ಬೆಂಗಳೂರಿನಲ್ಲಿ ಖರೀದಿ ಮಾಡಿದ್ದಾರೆ ನಿರ್ಮಿತಿ ಮಾಜಿ ಯೋಜನಾಧಿಕಾರಿ ಅಷ್ಟೇ ಅಲ್ಲ ಹೆಂಡತಿ ಮಕ್ಕಳ ಹೆಸರಿನಲ್ಲೂ ದಿಕ್ಕು ದಿಕ್ಕುಗಳಲ್ಲೂ ಫ್ಲ್ಯಾಟನ್ನು ಖರೀದಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಫ್ಲ್ಯಾಟ್ ಕೊಂಡ್ಕಳಕ್ಕೆ ಮೇಲೆ ಕೆಳಗೆ ನೋಡಬೇಕಾದ ಪರಿಸ್ಥಿತಿ ಇರತಕ್ಕಂಥ ಈ ಸಂದರ್ಭದಲ್ಲಿ ಇಪ್ಪತ್ತೆಂಟು ಫ್ಲ್ಯಾಟ್ ಎಲ್ಲ ಇವೆಲ್ಲ ಯಾಕೆ ಗೊತ್ತಾ ಫ್ಲಾಟ್ ತಗೋತಾರೆ ಬಾಡಿಗೆ ಕೊಡ್ತಾರೆ ಅಷ್ಟೇ ಅದೊಂಥರ ನಿಮಗೆ ರೆವೆನ್ಯೂ ಬರ್ತಕ್ಕಂಥ ಸೋರ್ಸ್ ಅದು ರೆವೆನ್ಯೂ ಸೋರ್ಸ್ ತಿಂಗಳ ತಿಂಗಳ ಬಾಡಿಗೆ ಬರುತ್ತೆ ಅದೇನು ಕಡಿಮೆ ಬಾಡಿಗೆ ಇರುತ್ತಾ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ತ್ರೀ ಬಿ ಎಚ್ ಕೆ ಅಂತಂದ್ರೆ ಮೂವತ್ತು ಸಾವಿರ ರೂಪಾಯಿ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗು ಮುರಳೀಧರ್ ಅವರಿಂದ ಪಡ್ಕೊಣ್ಣ ಎಸ್ ಮುರಳಿ ಸೊ ವಾಸುದೇವರವರ ವಿಚಾರಕ್ಕೆ ಸಂಬಂಧಪಟ್ಟಂತ ಏನಿದೆ ಅಪ್ಡೇಟ್ಸು ಏನೇನು ಸಿಕ್ಕಿದೆ ಇವರು ಸಂಪಾದನೆ ಮಾಡಿರೋ ವಿಚಾರದಲ್ಲಿ ಆ ಖಂಡಿತವಾಗಿ ಅರವಿಂದ್ ಏನಂದ್ರೆ ಪ್ರಮುಖವಾಗಿ ನಿನ್ನೆ ನಾವು ಸಾಕಷ್ಟು ರೇಡ್ಗಳನ್ನು ನೋಡಿದ್ವಿ ರೇಡ್ಗಳಲ್ಲಿ ರುದ್ರೇಶ್ ಅಪ್ಪ ಇರ್ಬೋದು ಜೊತೆಗೆ ಶಾಂತ್ವೀರ ಇರ್ಬೋದು ಇವರೆಲ್ಲಾದ್ರ ಬಗ್ಗೆ ನಾವು ಕೂಡ ಮಾಹಿತಿಯನ್ನ ಕಲೆ ಆಗ್ತಾಗ ಇವರೇ ದೊಡ್ಡ ಕೋಟ್ಯಾಧೀಶರು ಅಂತ ಅನ್ಕೊಂಡಿದ್ವಿ ಆದ್ರೆ ಈಗ ಅವರನ್ನ ಮೀರಿಸೋ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಇದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಅಂದ್ರೆ ವಾಸುದೇವ್ ಅಂತ ಹೇಳಿ ನಿವೃತ್ತ ಅಧಿಕಾರಿ ಏನಿದ್ರು ಅವರ ಮನೆಯ ಮೇಲೆ ದಾಳಿ ನಡೆದ ಸಂದರ್ಭದಲ್ಲಿ ಸಾಕಷ್ಟು ಮೌಲ್ಯದ ಚಿನ್ನಾಭರಣಗಳಿರ್ಬೋದು ಫ್ಲಾಟ್ ಗಳು ಇವೆಲ್ಲ ಕೂಡ ಪತ್ತೆ ಆಗಿರೋದು ಪ್ರಮುಖವಾಗಿ ಮಲ್ಲೇಶ್ವರಂ ನೆಲಮಂಗ್ಲಾ ಯಶವಂತಪುರ ಕೆಂಗೇರಿ ಈ ಕಡೆ ಎಲ್ಲ ಕೂಡ ಮೂರು ಅಪಾರ್ಟ್ಮೆಂಟ್ ಗಳನ್ನ ಇಟ್ಕೊಂಡಿದ್ರು ಇಪ್ಪತ್ತೆಂಟು ಗಳು ಅವರ ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಜೊತೆಗೆ ಅವರ ವಾಸುದೇವರ ಹೆಸರಿನಲ್ಲಿ ಇತ್ತು ಅಂತ ಹೇಳಿ ಈಗ ಮಾಹಿತಿ ಬಹಿರಂಗ ಆಗಿರುತ್ತೆ ಯಾಕೆಂದ್ರೆ ಒಬ್ಬ ಅಧಿಕ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ಒಂದು ಫ್ಲಾಟ್ ಅನ್ನ ಖರೀದಿ ಮಾಡಲಿಕ್ಕೆ ಕೂಡ ದೊಡ್ಡ ಮಟ್ಟದ ಹಣವನ್ನ ಕೊಡಬೇಕಾಗುತ್ತೆ ಯಾಕಂದ್ರೆ ಮಲ್ಲೇಶ್ವರಂನಲ್ಲಿ ಒಂದು ಫ್ಲಾಟ್ ಅನ್ನ ಖರೀದಿ ಮಾಡ್ತೀನಿ ಅಂದ್ರೆ ಏನಿಲ್ಲ ಅಂದ್ರು ಒಂದು ಒಂದೂವರೆ ಕೋಟಿ ಅಷ್ಟು ಮೌಲ್ಯದ ಏನೋ ಫ್ಲಾಟ್ ಗಳು ಇರ್ತವೆ ಆ ರೀತಿ ಇಪ್ಪತ್ತೆಂಟು ಫ್ಲಾಟ್ ಗಳನ್ನ ಆತ ಹೊಂದಿದ ಅಂದ್ರೆ ಎಷ್ಟು ದೊಡ್ಡ ಮೌಲ್ಯದ ಆಸ್ತಿಯನ್ನ ಹೊಂದಿದ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ಬೇಕಾದ್ರು ಜೊತೆಗೆ ಓಲ್ವೋ ಕಾರು ಇರ್ಬೋದು ಅದು ಓಲ್ವ ಕಾರು ಕೂಡ ನಲ್ವತ್ತರಿಂದ ಐವತ್ತು ಲಕ್ಷ ಹಣದ ಕಾರ್ ಅದು ಜೊತೆಗೆ ಮರ್ಸಿಡೀಸ್ ಬೆಂಜ್ ಇರ್ಬೋದು ಅದು ಕೂಡ ಮೂವತ್ತರಿಂದ ಮೂವತ್ತೈದು ಲಕ್ಷ ವ್ಯಾಲ್ಯೂ ಇರುವಂತಹ ಕಾರುಗಳು ಜೊತೆಗೆ ಕೆಂಗೇರಿಯಲ್ಲಿ ಬೃಹತ್ತಾದ ಒಂದು ಡೂಫ್ಲೆಕ್ಸ್ ಮನೆ ಇರುವಂತದ್ದು ಅಲ್ಲೂ ಕೂಡ ಅದು ಕೂಡ ಕೋಟ್ಯಂತರ ಮೌಲ್ಯದ ಮನೆ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇದಾವೆ ಅಂದ್ರೆ ಎ ಸಿಬಿ ಅಧಿಕಾರಿಗಳ ಈ ದಾಳಿಯಲ್ಲಿ ಪ್ರಮುಖವಾಗಿ ನಾಗರಾಜ ಇರ್ಬೋದು ಮತ್ತೆ ರುದ್ರೇಶಪ್ಪ ಇರ್ಬೋದು ಶಾಂತವೀರ ಇರಬಹುದು ಜೊತೆಗೆ ವಾಸುದೇವ್ ಈಗ ಪ್ರಮುಖ ಆರೋಪಿಯಾಗಿ ನಿಲ್ಲುವಂಥದ್ದು ಯಾಕೆಂದ್ರೆ ಆತನ ಮನೆ ಮೇಲೆ ದಾಳಿ ನಡೆದ ಸಂದರ್ಭದಲ್ಲಿ ಇವೆಲ್ಲ ಮಾಹಿತಿಗಳು ಕೂಡ ಸಿಕ್ಕಿದವೆ ಜೊತೆಗೆ ಅದಕ್ಕೆ ಪೂರಕವಾದ ದಾಖಲೆಗಳೇನಿತ್ತು ಅಂದ್ರೆ ಇಪ್ಪತ್ತೆಂಟು ಫ್ಲಾಟ್ಗಳ ಮಾಲೀಕತ್ವದ ದಾಖಲೆಗಳೇನಿತ್ತು ಆ ದಾಖಲೆಗಳನ್ನು ಕೂಡ ಎ ಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂತ ಅವರ ಆದಾಯದ ಮೂಲ ಮತ್ತು ಪರ್ಸೆಂಟೇಜ್ ಎಷ್ಟಿದೆ ಅದಕ್ಕೆ ಮೀರಿದ ಆಸ್ತಿಯನ್ನ ಮಾಡಿರುವಂತಹ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇವತ್ತು ಸಂಜೆ ಅಧಿಕಾರಿಗಳು ಎಸಿಬಿ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಡುವಂತಹ ಸಾಧ್ಯತೆಗಳು ಇರುವಂತದ್ದು ಅರ್ವಿ ಹಾಗೆ ಸಂಪರ್ಕದಲ್ಲಿ ಮುರಳಿ ನಿಮ್ ಜೊತೆ ಮತ್ತೆ ಮಾತನಾಡ್ತೀನಿ ಇನ್ನೊಬ್ಬರ ವಿಚಾರ ಇವಾಗ ಮಾಯಣ್ಣ ಮಾಯಣ್ಣನವರ ಮಾಯಾ ಜಾಲ ನೋಡೋಣ ಬಿಬಿಎಂಪಿ ಕ್ಲರ್ಕ್ ಮಾಯಣ್ಣ ಕೋಟಿ ಕೋಟಿ ಆಸ್ತಿಯ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ ರಾಮಸಂದ್ರ ಮತ್ತು ಕೆಂಗೇರಿ ಹೋಬಳಿಯಲ್ಲಿ ಥರ್ಟಿ ಫಾರ್ಟಿ ಎರಡು ಸೈಟು ಹೊಸಕೆರೆಹಳ್ಳಿ ಉತ್ತರಹಳ್ಳಿ ಹೋಬಳಿಯಲ್ಲಿ ಮೂವತ್ತು ಲಕ್ಷ ಮೌಲ್ಯದ ಬಿಲ್ಡಿಂಗು ಕುಣಿಗಲ್ ತಾಲೂಕಲ್ಲಿ ಎರಡು ಕೃಷಿ ಭೂಮಿ ವಿಶ್ವೇಶ್ವರ ಲೇಔಟಲ್ಲಿ ಹೆಂಡತಿ ಹೆಸರಲ್ಲಿ ಒಂದು ನಿವೇಶನ ಬೆಂಗಳೂರಿನ ಆರು ಸೈಟ್ಗಳ ಪೈಕಿ ಒಂದು ಸೈಟ್ನಲ್ಲಿ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಮನೆ ಶ್ರೀನಿವಾಸ ನಗರದಲ್ಲಿ ಅರವತ್ತೇಳು ಲಕ್ಷ ರೂಪಾಯಿ ಮನೆ ಖರೀದಿ ಸಂಬಂಧಿಕರ ಹೆಸರಲ್ಲಿ ಮೂರು ಬೇನಾಮಿ ಆಸ್ತಿಗಳು ಇದಿಷ್ಟೂ ಕೂಡ ಮಾಯಣ್ಣನವರ ಸಾಧನೆ ಮಾಯಣ್ಣ ಸಂಪಾದನೆ ಮಾಡಿರ್ತಕ್ಕಂತ ಅಕ್ರಮ ಆಸ್ತಿ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಮುರಳಿ ಅವರಿಂದ ಎಸ್ ಮುರಳಿ ಮಾಯಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಏನೇನು ಸಿಕ್ಕಿದೆ ನಾನೇನೋ ತುಂಬಾ ಪ್ರಾಮಾಣಿಕ ಐವತ್ ಸಾವಿರದಲ್ಲಿ ಇವೆಲ್ಲ ಮಾಡಿದೀನಿ ಅಂತ ಹೇಳ್ತಾ ಇದ್ರು ಜೊತೆಗೆ ಎಲ್ಲಾ ಪಿತ್ರಾರ್ಜಿತ ಆಸ್ತಿ ಅಂತ ಬಟ್ ಅವೆಲ್ಲ ಕನ್ಫರ್ಮ್ ಆಯ್ತಾ ಅಂತ ಖಂಡಿತವಾಗಿಯೂ ಅರವಿಂದ್ ಏನಂದ್ರೆ ಪ್ರಮುಖವಾಗಿ ಮಾಯಣ್ಣ ಅವರು ಇವತ್ತು ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡಬೇಕಾದ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು ನಾನು ಮತ್ತು ನನ್ನ ತಾತ ನನ್ನ ತಂದೆ ಎಲ್ಲರೂ ಕೂಡ ಸರ್ಕಾರಿ ಕೆಲಸದಲ್ಲಿ ಇದ್ದಂಥವ್ರು ಅವರೆಲ್ಲರೂ ಕೂಡ ಆಸ್ತಿಯನ್ನ ಖರೀದಿಯನ್ನ ಮಾಡಿದ್ರು ಅಂದ್ರೆ ನನ್ನ ತಾತ ಜಯನಗರದಲ್ಲಿ ಅವರ ವಯಸ್ಸಿನಲ್ಲೇ ಆಸ್ತಿಯನ್ನ ಖರೀದಿ ಮಾಡಿದ್ರು ಮನೆಯನ್ನ ಕಟ್ಟಿಸಿದ್ರು ಅಂತೇಳಿ ಒಂದು ಹೇಳಿಕೆಯನ್ನ ಕೊಡ್ತಾರೆ ಹೌದು ಅದು ಆಸ್ತಿಯನ್ನ ಖರೀದಿ ಮಾಡಿದ್ರು ಅವರ ತಂದೆ ತಾಯಿ ತಂದೆ ಮತ್ತು ತಾತ ಎಲ್ಲ ಕೂಡ ಸರ್ಕಾರಿ ಉದ್ಯೋಗಿಗಳಾಗಿದ್ರೆ ಅವರು ಯಾವಾಗ ಆಸ್ತಿಯನ್ನು ಖರೀದಿ ಮಾಡಿದ್ರು ಪಿತ್ರಾರ್ಜಿತ ಆಸ್ತಿ ಆಗಿದ್ರೆ ಅದು ಪಿತ್ರಾರ್ಜಿತ ಆಸ್ತಿ ಅಂತೇಳಿ ಕನ್ಸಿಡರ್ ಅನ್ನ ಮಾಡಬಹುದಿತ್ತು ಆದ್ರೆ ಮಾಯಣ್ಣ ಅವರು ಖರೀದಿ ಮಾಡಿರುವಂಥದ್ದು ಎರಡ್ ಸಾವಿರದ ಹದಿನೈದರ ಅದಾದ ನಂತರ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದು ಆರು ವರ್ಷಗಳ ಹಿಂದೆ ಆಸ್ತಿಯನ್ನು ಖರೀದಿ ಮಾಡಿರುವಂತದ್ದು ಅಂದ್ರೆ ಈಗ ಸಿಕ್ಕಿರುವಂತ ಎ ಸಿ ಬಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳೆಲ್ಲ ಕೂಡ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳರ ಆಸುಪಾಸಿನಲ್ಲಿ ಖರೀದಿ ಮಾಡಿರುವಂತಹ ಆಸ್ತಿ ಪತ್ರಗಳು ಯಾಕೆಂದ್ರೆ ಕೆಂಗೇರಿ ರಾಮಚಂದ್ರ ಇಲ್ಲಿ ತರ್ಟಿ ಫಾರ್ಟಿಯ ಎರಡು ಸೈಟ್ ಗಳನ್ನ ಕೊಂಡುಕೊಳ್ಬೇಕು ಅಂದ್ರೆ ಈ ಈಗ ಅಲ್ಲಿ ಏನಿಲ್ಲ ಅಂದ್ರೂ ಮೂರರಿಂದ ನಾಲ್ಕು ಕೋಟಿ ತರ್ಟಿ ಫಾರ್ಟಿ ಸೈಟ್ ಅಂದ್ರೆ ಮೂರಿಂದ ನಾಲ್ಕು ಕೋಟಿ ವ್ಯಾಲ್ಯೂ ಆಗಂತ ಒಂದೊಂದು ಸೈಟ್ ಗಳಿದಾವೆ ಜೊತೆಗೆ ಮೂರು ಬೇನಾಮಿ ಆಸ್ತಿಗಳನ್ನು ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ ಅಂದ್ರೆ ಅದು ಒಬ್ಬ ಸ್ನೇಹಿತನ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡಿದರೆ ಜೊತೆಗೆ ಮಾಮೈದನ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡಿದರೆ ಅದಕ್ಕೆ ಪೂರಕವಾದ ದಾಖಲೆಗಳು ಎ ಅಧಿಕಾರಿಗಳಿಗೆ ಸಿಕ್ಕಿದೆ ಹೌದು ಐವತ್ತು ಸಾವಿರ ಸಂಬಳ ಅಂದ್ರೆ ಸಂಬಳದಿಂದ ಈ ರೀತಿ ಇಷ್ಟೊಂದೆಲ್ಲ ಸಂಪಾದನೆಯನ್ನ ಮಾಡ್ತಾರೆ ಅಂದ್ರೆ ಎಷ್ಟು ವರ್ಷದಿಂದ ಇವರು ಸರ್ಕಾರಿ ಸೇವೆಯನ್ನ ಸರ್ವಿಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನು ಕೂಡ ಪ್ರಶ್ನೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಏನಿಲ್ಲ ಅಂದ್ರೆ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ಸರ್ವಿಸ್ ಅನ್ನ ಮಾಡಿದ್ರೆ ಇಷ್ಟು ಕೋಟಿ ಮೌಲ್ಯದ ಆಸ್ತಿಯನ್ನ ಮಾಡಲಿಕ್ಕೆ ಸಾಧ್ಯ ಬೆಂಗಳೂರಿನಲ್ಲಿ ಒಂದು ಸಂಸಾರವನ್ನ ನಿಭಾಯಿಸ್ಲಿಕ್ಕೂ ಕೂಡ ಐವತ್ತು ಸಾವಿರ ಸಂಬಳ ಅಂದ್ರೆ ಏನಿಲ್ಲ ಅಂದ್ರೆ ಈ ಮೂವತ್ತರಿಂದ ನಲವತ್ತು ಸಾವಿರ ಹಣ ಖರ್ಚಾಗುತ್ತೆ ಇಪ್ಪತ್ತು ಸಾವಿರ ಹಣವನ್ನ ಉಳಿಸಿ ಇಷ್ಟು ಕೋಟಿ ಮೌಲ್ಯದ ಆಸ್ತಿಯನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಕೂಡ ಪ್ರಶ್ನೆಗಳು ಕೂಡ ಉಟ್ ಉಂಟಾಗುವಂತದ್ದು ಅರವಿಂದ್ ಓಕೆ ಮುರಳಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ